ಸಲ ಇದು ಬಿಟ್ಬಿಡಿ ಈಗ ನಾನು ಥರ್ಡ್ ತಗೊಳ್ಳಲ್ಲಪ್ಪ ಫಿಫ್ತ್ ಗ್ರೂಪ್ ನ ಸೆಲೆಕ್ಟ್ ಮಾಡ್ತೀನಿ ಹಾಗೆ ರ್ಯಾಂಡಮ್ ಆಗಿ ಹಾಗೆ ತಗೋತಾ ಇದೀನಿ ಅಷ್ಟೇ ನನಗೆ ಇಲ್ಲೇನು ಇಂಟೆನ್ಷನ್ಸ್ ಇಲ್ಲ ಫಿಫ್ತ್ ಗ್ರೂಪೇ ತಗೋಬೇಕಪ್ಪ ಫಿಫ್ತ್ ಸ್ಯಾಂಪ್ಲಿಂಗ್ ಗ್ರೂಪೇ ತಗೋಬೇಕು ಫಸ್ಟೇ ತಗೋಬೇಕು ಸೆಕೆಂಡ್ ಥರ್ಡ್ ಫೋರ್ತ್ ಈ ಥರ ಏನು ಕೂಡ ನಮಗಿಲ್ಲಿ ಇಂಟೆನ್ಷನ್ ಇಲ್ಲ ಏನು ಉದ್ದೇಶ ಇಲ್ಲ ರ್ಯಾಂಡಮ್ ಆಗಿ ಸುಮ್ಮನೆ ಪಿಕ್ ಮಾಡ್ತೀನಿ ಅಷ್ಟೇ ಗೊತ್ತಾಯ್ತಾ ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ ಇದೆ ಆ ಬಾಕ್ಸಲ್ಲಿ ಎಷ್ಟೊಂದು ಚಾಕ್ಲೇಟ್ಸ್ ಇದೆ ಅಂದ್ಕೊಳ್ಳಿ ಆಯಿತಾ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇದೆ ಅಂದಾಗ ನೀವು ರ್ಯಾಂಡಮಾಗಿ ಸುಮ್ಮನೆ ಒಂದು ತೊಗೋತೀರಾ ಅಷ್ಟೇ ಆಯಿತಾ ಅದು ನೀವು ಅದೇ ಬೇಕು ಅಂತ ತೊಗೊಂಡ್ರೆ ಅದು ರ್ಯಾಂಡಮ್ ಅಲ್ಲ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ಸುಮ್ಮನೆ ಜಸ್ಟ್ ಪಿಕ್ ಮಾಡ್ತಿದ್ದೀರಾ ಅಷ್ಟೇ ಇಲ್ಲಿ ಕೂಡ ಅಷ್ಟೇ ನಾನು ಸ್ಯಾಂಪಲ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀನಿ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಇದೆ ಸೊ ಔಟ್ ಆಫ್ ದಿಸ್ ನಾನು ಯಾವುದಾದ್ರೂ ಕೂಡ ತೊಗೋಬೋದು ಅದಕ್ಕೆ ನಾವೇನನ್ನು ಕರಿತೀವಿ ಹೇಳಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಮೇಲೆ ನಾನು ಅದನ್ನು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಫಸ್ಟಿಗೆ ಜನರಲ್ ಆಗಿ ಮೀನಿಂಗ್ ಏನು ತಿಳ್ಕೊಳ್ಳೋಣ ಸಿಂಪಲಾಗಿ ಏನು ಹೇಳುತ್ತೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಸ್ ಒನ್ ವೇರ್ ಇಂಡಿವಿಜುವಲ್ ಯೂನಿಟ್ ಫ್ರಮ್ ದ ಪಾಪ್ಯುಲೇಷನ್ ಆರ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆರ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ ಅಂತ ಹೇಳ್ತೀವಿ ಓಕೆ ಸೊ ಒನ್ ಮಾರ್ಕಿಗೆ ಏನು ಕೇಳ್ಬೋದು ಹೌ ಮೆನಿ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಆರ್ ದೇರ್ ಎಸ್ ದೇರ್ ಆರ್ ಟೂ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ವಿಚ್ ಆರ್ ದೋಸ್ ಇಟ್ ಇನ್ಕ್ಲೂಡ್ಸ್ ವಾಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂಡ್ ಅನದರ್ ಒನ್ ಈಸ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇಯರ್ ವಿ ಆರ್ ನೋಯಿಂಗ್ ದ ಮೀನಿಂಗ್ ಆಫ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸೊ ಅನದರ್ ಒನ್ ಮಾರ್ಕ್ ಕ್ವೆಶನ್ ಮೈಟ್ ಬಿ ಆಸ್ ಇನ್ ದಿಸ್ ವೇ ದಟ್ ಈಸ್ ವಾಟ್ ಡು ಯು ಮೀನ್ ಬೈ ರ್ಯಾಂಡಮ್ ಸ್ಯಾಂಪ್ಲಿಂಗ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೇನು ಅಂತ ಕೂಡ ಕೇಳ್ತಾರೆ ಅವಾಗ ಏನು ಹೇಳ್ತೀವಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಸ್ ಒನ್ ವೇರ್ ದ ಇಂಡಿವಿಜುವಲ್ ಯೂನಿಟ್ಸ್ ಆಫ್ ದ ಪಾಪ್ಯುಲೇಷನ್ ಈಸ್ ಕನ್ಸಿಡರ್ಡ್ ಅಟ್ ರ್ಯಾಂಡಮ್ಲಿ ಓಕೆ ಸೊ ಅದನ್ನು ನಾವು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ಬೋದು ಹಾಗಾದರೆ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ ಏನಪ್ಪ ಇಲ್ಲಿ ಎಕ್ಸಾಂಪಲ್ ಅಂದರೆ ದ ಗವರ್ಮೆಂಟ್ ವಾಂಟ್ ಟು ನೋ ದ ಇಂಪ್ಯಾಕ್ಟ್ ಆಫ್ ಇನ್ಕ್ರೀಸಿಂಗ್ ದ ಪೆಟ್ರೋಲ್ ಪ್ರೈಸ್ ಇನ್ ದ ಎಕಾನಮಿ ಸೊ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ನಮ್ಮ ಸರ್ಕಾರದವರು ಆವಾಗ ಜನಗಳ ಮೇಲೆ ಅದ್ರ ಪರಿಣಾಮ ಯಾವ ರೀತಿ ಆಗಿದೆ ಜನಗಳಿಗೆ ಏನು ಅನಿಸಿದೆ ಅನ್ನೋದು ತಿಳ್ಕೋಬೇಕು ಅಂದಾಗ ಅವರು ಯಾವ ಮೆಥಡ್ನ ಯೂಸ್ ಮಾಡ್ಬೋದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನ ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿ ಆಗ್ತಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಅದ್ರ ಪರಿಣಾಮ ಏನಾಗಿದೆ ಅಂತ ತಿಳ್ಕೋಬೇಕು ಅಂದರೆ ಅಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನ ಕೂಡ ಅಲ್ಲಿ ಯೂಸ್ ಮಾಡ್ಬೋದು ಅಂದರೆ ಜನಗಳನ್ನ ರ್ಯಾಂಡಮಾಗಿ ಪಿಕ್ ಮಾಡಿಬಿಟ್ಟು ಸೊ ಏನು ಅನಿಸ್ತಿದೆ ನಿಮಗೆ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂದರೆ ಆವಾಗ ಅವರು ಸ್ಯಾಂಪಲ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಸ್ಯಾಂಪಲ್ನ ಯಾವ ರೀತಿ ಫ್ರೇಮ್ ಮಾಡಿರ್ತಾರೆ ಅಂದರೆ ಓಕೆ ಒಂದು ಆ್ಯಾವ್ರೇಜ್ ಇನ್ಕಮ್ ಇರ್ತಕ್ಕಂಥ ಜನಗಳನ್ನೂ ಕೂಡ ಅಲ್ಲಿ ಸ್ಟಡಿ ಮಾಡ್ಬೇಕಾದ್ರೆ ನಾನು ಇನ್ಕ್ಲೂಡ್ ಮಾಡಬೇಕಾಗತ್ತೆ ಆಮೇಲೆ ಬಿಲೋ ಆ್ಯಾವ್ರೇಜ್ ಇನ್ಕಮ್ ಆ್ಯಾವ್ರೇಜ್ ಇನ್ಕಮ್ ಇಲ್ಲಪ್ಪ ಇನ್ನೂ ಇನ್ಕಮ್ ಲೆವೆಲ್ ಕಡಿಮೆ ಇದೆ ಅವ್ರಿಗೆ ಆದಾಯ ಅಷ್ಟೇನಿಲ್ಲ ಅಂಥವ್ರನ್ನೂ ಕೂಡ ಕನ್ಸಿಡರ್ ಮಾಡಬೇಕು ಇಲ್ಲ ಲಕ್ಸೂರಿಯಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅವ್ರ ಇನ್ಕಮ್ ಇನ್ನೂ ಆ್ಯಾವ್ರೇಜ್ ಇನ್ಕಮ್ಕಿಂತ ಜಾಸ್ತಿ ಇದೆ ಇನ್ಕಮ್ ಲೆವೆಲ್ ತುಂಬಾ ಜಾಸ್ತಿ ಇದೆ ಸೊ ಅವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ ಸೊ ಈ ರೀತಿ ಡಿಫ್ರೆಂಟ್ ಕ್ರೈಟೀರಿಯಾ ಮೇಲೆ ನಾವು ಒಂದು ಸ್ಯಾಂಪಲ್ ಸೈಜ್ನ ರೆಡಿ ಮಾಡ್ಕೋಬೇಕಾಗತ್ತೆ ಗೊತ್ತಾಯ್ತಾ ಹಾಗಾದರೆ ನಮಗಿಲ್ಲಿ ಫೋರ್ ಮಾರ್ಕ್ಸ್ಗೂ ಕೂಡ ಈ ಕ್ವೆಶನ್ ಬರುತ್ತೆ ಯಾವ ರೀತಿ ಬರುತ್ತೆ ಅಂದರೆ ವಾಟ್ ಈಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಂತ ಹೇಳ್ತಾರೆ ಓಕೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಮೇಲೆ ರಿಸರ್ಚ್ ಮೆಥಡಾಲಜಿ ಅಂತ ಕೂಡ ನಿಮಗೆ ಹೈಯರ್ ಕ್ಲಾಸಸ್ ಡಿಗ್ರಿ ಲೆವೆಲ್ ಮತ್ತು ಮಾಸ್ಟರ್ ಡಿಗ್ರಿ ಲೆವೆಲಲ್ಲಿ ಕೂಡ ಬರುತ್ತೆ ಗೊತ್ತಾಯ್ತಾ ಹಾಗಾಗ್ಬಿಟ್ಟು ಏನಿದು ರಿಸರ್ಚ್ ಕಾನ್ಸೆಪ್ಟ್ ಕಲಿತಿದ್ದೀರಲ್ವಾ ಅದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಓಕೆ ಸೊ ಇಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು ಹಾಗಾದ್ರೆ ಅದನ್ನು ನಮಗೆ ಫೋರ್ ಮಾರ್ಕ್ಸಿಗೆ ಕೇಳಿದ್ರೆ ನಾವು ಬೇರೆ ಮೀನಿಂಗ್ ಬರೀಲಿಕ್ಕಾಗತ್ತಾ ಇಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಒಂದು ಎಕ್ಸಾಂಪಲ್ ತೊಗೊಂಡು ಓಕೆ ಸೊ ಅದನ್ನು ಯಾವ ರೀತಿ ಬರಿಬೋದು ಅಂತ ತಿಳ್ಕೊಳ್ಳೋಣ ಈಗ ಸೊ ಫಸ್ಟ್ ವಿ ವಿಲ್ ಬಿ ಟೆಲಿಂಗ್ ದ ಮೀನಿಂಗ್ ವಾಟ್ ಈಸ್ ದಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಸ್ ದ ಒನ್ ವೇರ್ ದ ಇಂಡಿವಿಜುವಲ್ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಆರ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಓಕೆ ಫಾರ್ ಎಕ್ಸಾಂಪಲ್ ಐ ಸೆಡ್ ದಟ್ ಎ ಗವರ್ಮೆಂಟ್ ವಾಂಟ್ಸ್ ಟು ಡಿಟರ್ಮೈನ್ ದ ಇಂಪ್ಯಾಕ್ಟ್ ಆಫ್ ರೈಸ್ ಇನ್ ಪೆಟ್ರೋಲ್ ಪ್ರೈಸ್ ಆನ್ ದ ಹೌಸ್ ಹೋಲ್ಡ್ ಬಜೆಟ್ ಆಫ್ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ ಒಂದು ಯಾವುದೋ ಊರನ್ನ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಥವಾ ರೀಜನ್ ಇದೆ ಅಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಅದರಿಂದ ಇಂಪ್ಯಾಕ್ಟ್ ಏನಾಗಿದೆ ಅಂದರೆ ಅದರಿಂದ ಪರಿಣಾಮ ಏನಾಗಿದೆ ಅಂತ ತಿಳ್ಕೋಬೇಕು ಗೌರ್ಮೆಂಟು ಅದನ್ನು ಯಾವ ರೀತಿ ಮಾಡ್ತಿದೆ ಅಂದರೆ ಫಾರ್ ದಿಸ್ ಎ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ 30 ಹೌಸ್ ಹೋಲ್ಡ್ ಹ್ಯಾಸ್ ಟು ಬಿ ಟೇಕನ್ ಆ್ಯಂಡ್ ಸ್ಟಡೀಡ್ ಅಂದರೆ
30 ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ನ ತೊಗೊಂಡ್ಬಿಟ್ಟು ಮನೆಗಳನ್ನ ತೊಗೊಂಡು ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾ ಇದೆ ಗೌರ್ಮೆಂಟ್ ಅಂದ್ಕೊಳ್ಳಿ. ಸೊ ದ ನೇಮ್ಸ್ ಆಫ್ ಆಲ್ ದ 300 ಹೌಸ್ ಹೋಲ್ಡ್ಸ್ ಆಫ್ ದ್ಯಾಟ್ ಆರ್ ರಿಟನ್ ಆನ್ ಪೀಸಸ್ ಆಫ್ ಪೇಪರ್ ಆ್ಯಂಡ್ ಮಿಕ್ಸ್ಡ್ ವೆಲ್. ಓಕೆ, ಸೊ ಅಂದರೆ ಏನಪ್ಪ ಅಂದರೆ ಅಲ್ಲಿ ಟೋಟಲ್ ಆ ರೀಜನಲ್ಲಿ ಎಷ್ಟು ಜನ ಇದ್ದಾರೆ, 300 ಮೆಂಬರ್ಸ್ ಇದ್ದಾರೆ. ಹಾಗಾದ್ರೆ ಇದೇನು ರೆಪ್ರೆಸೆಂಟ್ ಮಾಡತ್ತೆ ಹೇಳಿ? ದಿಸ್ ಇಸ್ ಅ ಪಾಪ್ಯುಲೇಷನ್, ಪಾಪ್ಯುಲೇಷನ್ ಸೈಜ್ 300 ಇದೆ. ಓಕೆ, ಅದಾದ ನಂತರ ಏನು ಮಾಡ್ತೀವಿ? 30 ನೇಮ್ಸ್ ಟು ಬಿ ಇಂಟರ್ವ್ಯೂಡ್ ಆರ್ ಸೆಲೆಕ್ಟೆಡ್ 1 by 1 ಇನ್ ದ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಓಕೆ, ಸೊ ಇಲ್ಲಿ 300 ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ನಾನು ಎಷ್ಟು ಸೆಲೆಕ್ಟ್ ಮಾಡ್ತಿದ್ದೀನಿ? ವಾಟ್ ಈಸ್ ಅ ಸ್ಯಾಂಪಲ್ ಯೋ ಸ್ಯಾಂಪಲ್ ಸೈಜ್ ಈಸ್ 30. ಓಕೆ, 30 ಅಂದರೆ 300 ಜನ ಇದ್ದಾರಪ್ಪ. ಆಯಿತಾ, 30 ಹೌಸ್ ಹೋಲ್ಡ್ಸ್ ಆರ್ ದೇರ್. ಮನೆಗಳು ಎಷ್ಟಿದ್ದಾವೆ? ಒಂದು ಲೊಕ್ಯಾಲಿಟಿಯೆಲ್ಲ ಒಂದು ಪ್ಲೇಸಲ್ಲಿ ತೊಗೊಂಡಾಗ 30 ಮನೆಗಳಿದ್ದಾವೆ. ಅಲ್ಲ, ನಿಮ್ಗೆ 300 ಜನ ಸಿಗ್ತಿದ್ದಾರೆ. ಟೋಟಲ್ ನಂಬರ್ ಆಫ್ ಪೀಪಲ್ ನೋಡಿದಾಗ ನನಗೆ 300 ಮೆಂಬರ್ಸ್ ಇದ್ದರು. ಇದರಲ್ಲಿ ನಾನು ಬೇರೆ 30 ಜನನ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ರ್ಯಾಂಡಮ್ ಆಗಿ. ಓಕೆ, ಸೊ ರ್ಯಾಂಡಮ್ ಆಗಿ ಅಂದರೆ ಒಂದೊಂದು ಮನೆಯಿಂದ ಏನು ಮಾಡ್ಬೋದು, ನಾವು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಿದ್ದೀನಿ ಅಂದ್ಕೊಳ್ಳಿ. ಆವಾಗ ನನಗೇನಾಗುತ್ತೆ, ಸ್ಯಾಂಪಲ್ ಸೈಜು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಸೈಜ್ ಎಷ್ಟಿದೆ ಹೇಳಿ? 30 ಆಯಿತು, ಗೊತ್ತಾಯ್ತಾ? ಈ 30 ಮೆಂಬರ್ಸಿಂದ ನಾನು ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದ್ದಕ್ಕೆ ಏನಾಗ್ತಿದೆ ಚೇಂಜಸ್ಸು, ಅವ್ರಿಗೆ ಅದು ಬೆನಿಫಿಟ್ ಆಗಿದೆಯೋ ಅಥವಾ ಡ್ರಾಬ್ಯಾಕ್ ಆಗಿದೆಯೋ, ತೊಂದರೆ ಆಗಿದ್ದರೆ ಯಾವ ರೀತಿ ಆಗಿದೆ, ಸೊ ನಾನು ಪ್ರೀ ಪ್ಲಾನ್ ಕ್ವೆಶ್ಚನೇರ್ ಇರುತ್ತೆ ಅದ್ರ ಪ್ರಕಾರ ಅವರಿಂದ ನಾನು ರಿಪ್ಲೈಸ್ನ ಪಡಿತಾ ಹೋಗ್ತೀನಿ, ರೆಸ್ಪಾನ್ಸ್ನ ಪಡಿತಾ ಹೋಗ್ತೀನಿ. ಓಕೆ, ಸೊ ಹಾಗಾದರೆ ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸೀನ್ ದಿಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಸ್ ಐ ಸೆಡ್ ಅರ್ಲಿಯರ್, ಆವಾಗಲೇ ಹೇಳಿದೆ ಏನು, ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಈಸ್ ಹ್ಯಾವಿಂಗ್ ಅ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಪ್ರತಿಯೊಬ್ಬರೂ ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಎದರಲ್ಲಿ ಹೇಳಿ? ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ. ಯಾಕಂದ್ರೆ ಏನು ನಂಗೆ ಇಂಟೆನ್ಷನ್ ಇಲ್ಲ, ಯಾವ ಗ್ರೂಪ್ನಾರು ಸೆಲೆಕ್ಟ್ ಮಾಡ್ಬೋದು, ಯಾರನ್ನಾರು ಬೇಕಾದ್ರೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಲ್ವಾ. So what I can say here is, in this random sampling, each individual has a chance of being selected. Okay, what is the point here? Each individual is having a chance of being selected. ಅಲ್ವಾ, ಸೊ ಆಗಲೇ ಹೇಳಿದೆ 300 ಮೆಂಬರ್ಸ್ ಇದ್ದಾರೆ ಅಂತ ಅಲ್ವಾ. ಸೊ ಈ 300 ಮೆಂಬರ್ಸ್ ಅಲ್ಲಿ ನಾನು ಬೇರೆ 30 ಪೀಪಲ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಈ 300 ಜನದಲ್ಲಿ ಪ್ರತಿಯೊಬ್ಬರೂ ಕೂಡ ಸೆಲೆಕ್ಟ್ ಮಾಡೋಂಥ ಸಾಧ್ಯತೆ ಇದೆ. ರ್ಯಾಂಡಮ್ ಆಗಿ ಪಿಕ್ ಮಾಡಿದಾಗ ಯಾರನ್ನಾರು ನಾನು ಸೆಲೆಕ್ಟ್ ಮಾಡ್ಬೋದು ಅಲ್ವಾ, ಸರ್ವೆ ಪರ್ಪಸ್. ಸೊ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ, ಅದಕ್ಕೆ ಏನು ಹೇಳ್ತೀವಿ ನಾವಿಲ್ಲಿ, ಈಚ್ ಇಂಡಿವಿಜುವಲ್ ಈಸ್ ಹ್ಯಾವಿಂಗ್ ಅ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್, ಇದರಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ. ಅನದರ್ ಪಾಯಿಂಟ್ ಯುವರ್ ಈಸ್ and the individuals who are selected are just like the ones who are not selected. Okay, so ili yarun select madidivo avaru matte select agilvo ellaru kuda onde nanigili. Okay, yake heli pratiyobru kuda chance ittu, yar select agirtaro avrinda nav ili data na padithivi, information na collect martivi. Agadre agle example helidvalva alli nodidre navu, in that example all the 300 sampling units of the population got an equal chance of being selected. ಹೇಳ್ದೆ ತಾನೆ ಇಲ್ಲಿ
300 ಮೆಂಬರ್ಸ್ ಕೂ ಕೂಡ ಸೇಮ್ ಚಾನ್ಸ್ ಇದೆ ಸೆಲೆಕ್ಟ್ ಆಗಲಿಕ್ಕೆ ಯಾರನಾರು ಕರ್ಕೋಬಹುದು ನಾನು ಯಾರನಾರು ಕನ್ಸಿಡರ್ ಮಾಡಬಹುದು ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಆದ್ರೆ ನನ್ನಲ್ಲಿ ಸ್ಯಾಂಪಲ್ ಸೈಜ್ ಎಷ್ಟು ಇದೆ ಹೇಳಿ ಓನ್ಲಿ ಇಟ್ ಇಸ್ 30 ಸೋ ವಾಟ್ ಇಸ್ ದ ಸ್ಯಾಂಪಲ್ ಸೈಜ್ ಹಿಯರ್ 30 ಆಗಿದೆ ಸೋ ಹಾಗಾಗಿ ನಾನು 30 ಹೌಸ್ ಹೋಲ್ಡ್ಸ್ 30 ಮನೆ ಇತ್ತು ಅಂದ್ರೆ ಅದರಲ್ಲಿ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಿಂದ ನಾನು ಡಾಟಾನ ಕಲೆಕ್ಟ್ ಮಾಡಿರಬಹುದು ಒಂದೊಂದು ಸ್ಯಾಂಪಲ್ ನ ತಗೋತಾ ಇರಬಹುದು ಗೊತ್ತಾಯ್ತಾ ಸೋ ಹಿಯರ್ ಆಲ್ ದ 300 ಸ್ಯಾಂಪ್ಲಿಂಗ್ ಯೂನಿಟ್ಸ್ ಹ್ಯಾವ್ ಅ ಸೇಮ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಓಕೆ ಇನ್ ದಟ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ಹೌ ಮೆನಿ ಓನ್ಲಿ 30 ಯೂನಿಟ್ಸ್ ಆರ್ 30 ಪೀಪಲ್ ಹ್ಯಾವ್ ಸೆಲೆಕ್ಟೆಡ್ ಆಸ್ ಅ ಸ್ಯಾಂಪಲ್ ರ್ಯಾಂಡಮ್ಲಿ ಅಂಡ್ ಹೆನ್ಸ್ ದಿಸ್ ಸ್ಯಾಂಪಲ್ ಇಫ್ ಯು ಆರ್ ಡ್ರಾಯಿಂಗ್ ದಟ್ ಆರ್ ಇಫ್ ಯು ಆರ್ ಸೆಲೆಕ್ಟಿಂಗ್ ದಟ್ ದೆನ್ ದಟ್ ಈಸ್ ನೋನ್ ಆಸ್ ವಾಟ್ ರ್ಯಾಂಡಮ್ ಸ್ಯಾಂಪಲ್ ಓಕೆ ಆ್ಯಂಡ್ ಈವನ್ ದಟ್ ಈಸ್ ಆಲ್ಸೋ ನೋನ್ ಆಸ್ ಲಾಟ್ರಿ ಮೆಥಡ್ ಓಕೆ ಸೊ ಅದನ್ನು ನಾವು ಲಾಟ್ರಿ ಮೆಥಡ್ ಅಂತ ಕೂಡ ಕರಿತೀವಿ ಅದನ್ನು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನ ಓಕೆ ಸೊ ಇದನ್ನು ನಾವು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನ ನಾವು ಇನ್ನೊಂದು ಏನಂತ ಕರಿಬೋದು ಲಾಟ್ರಿ ಮೆಥಡ್ ಓಕೆ ಯಾಕಂದರೆ ಈ 300 ನೇಮ್ಸ್ನೂ ಕೂಡ ನಾನು ಬರೆದು ಒಂದು ಬೌಲಲ್ಲಿ ಹಾಕಿದ್ದೆ ಓಕೆ ಸೊ ಬರೆದ್ಬಿಟ್ಟು ಯಾರು ನಮ್ಮ ಪಿಕ್ ಮಾಡಿದಾಗ ಬಂತೋ ಆ ಇಂಡಿವಿಜುವಲ್ ಪರ್ಸನ್ನ ನಾನು ಸ್ಯಾಂಪಲ್ ಯೂನಿಟ್ ಅಂತ ಕನ್ಸಿಡರ್ ಮಾಡಿಕೊಂಡೆ ಫಾರ್ ಮೈ ರಿಸರ್ಚ್ ಓಕೆ ಸೊ ಹಂಗಾಗಿ ಏನು ಹೇಳ್ತೀವಿ ಲಾಟ್ರಿ ಮೆಥಡ್ ಓಕೆ ಆ್ಯಂಡ್ ಈವನ್ ದ ಸೇಮ್ ಥಿಂಗ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅ ರ್ಯಾಂಡಮ್ ನಂಬರ್ ಟೇಬಲ್ ಆಲ್ಸೋ ಅಂದರೆ ಒಬ್ಬೊಬ್ಬರಿಗೆ ನೇಮ್ ಬದಲಾಗಿ ಒಬ್ಬೊಬ್ಬರಿಗೆ ಈಗೇನು 300 ಮೆಂಬರ್ಸ್ ಇದ್ರಲ್ವಾ ಅವ್ರಿಗೆ 1 2 3 ಈ ಥರ ಹೇಳ್ಬಿಟ್ಟು ನಂಬರ್ ಕೊಟ್ಟಾಗ ಯಾವ ನಂಬರ್ನಾರು ನಾನು ರ್ಯಾಂಡಮ್ಮಾಗಿ ಸೆಲೆಕ್ಟ್ ಮಾಡ್ಬೋದು ಓಕೆನಾ ಸೊ ಈ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ನಮಗೆ ಹಾಗಾಗ್ಬಿಟ್ಟು ಎರಡು ಮೆಥಡ್ ಬರುತ್ತೆ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲೇ ಸೆಲೆಕ್ಟ್ ಮಾಡಲಿಕ್ಕೆ ಒಂದೇನಪ್ಪ ಅಂದರೆ ನೀವು ಅದನ್ನ ಅವ್ರ ಹೆಸ್ರನ್ನ ಬರೆದ್ಬಿಟ್ಟು ಒಂದು ಕಡೆ ಹಾಕಿ ರ್ಯಾಂಡಮಾಗಿ ಪಿಕ್ ಮಾಡ್ಬೋದು ಇಲ್ಲಾಂದರೆ ಅವ್ರಿಗೆ ನಂಬರಿಂಗ್ ಕೊಡ್ತಾ ಹೋಗ್ತೀವಿ ಯಾವ ರೀತಿ 300 ಮೆಂಬರ್ಸ್ ಇದ್ದಾರೆ ಅಂದರೆ 1 2 3 4 5 6 7 ಅಂತ ಹೇಳ್ಬಿಟ್ಟು ಅಪ್ ಟು 300 ಎಷ್ಟು ಜನ ಇದ್ದಾರೆ ಅವ್ರಿಗೆ ನಂಬರಿಂಗ್ ಕೊಟ್ಬಿಟ್ಟಾದರೂ ನಾನು ರ್ಯಾಂಡಮ್ ಹಿಂಗೆ ಹಿಂಗೆ ಪಿಕ್ ಮಾಡ್ಬೋದು ಓಕೆನಾ ಅಥವಾ ಅವ್ರ ನೇಮ್ಸ್ನಾದರೂ ಪಿಕ್ ಮಾಡ್ಬೋದು ಹಾಗಾಗಿ ನಾವೇನು ತಿಳ್ಕೊಬೇಕು ಇಲ್ಲಿ ಅಂದರೆ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲೇ ನನಗೆ ಎರಡು ಮೆಥಡ್ ಬರುತ್ತೆ ಒಂದು ಯಾವುದಪ್ಪ ಅಂದರೆ ಒಂದು ಲಾಟ್ರಿ ಮೆಥಡು ಇನ್ನೊಂದು ಯೂಸ್ ಆಫ್ ರ್ಯಾಂಡಮ್ ನಂಬರ್ ಟೇಬಲ್ ಅಂತ ಕೂಡ ಹೇಳ್ತೀವಿ ಓಕೆ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ವೆರಿ ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸೊ ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಪರ್ಲಿ ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸೆನ್ಸಸ್ ಸರ್ವೆ ಆ್ಯಂಡ್ ಸ್ಯಾಂಪಲ್ ಸರ್ವೆ ಮೆಥಡ್ ಓಕೆ ಇನಿಷಿಯಲಿ ವಿ ಸ್ಟೇಟೆಡ್ ದಟ್ ಸೆನ್ಸಸ್ ಸರ್ವೆ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಎವ್ರಿ ಎಲಿಮೆಂಟ್ ಆಫ್ ದ ಪಾಪ್ಯುಲೇಷನ್ ವೆರ್ ಆಸ್ ಸ್ಯಾಂಪಲ್ ಸರ್ವೆ ಇನ್ಕ್ಲೂಡ್ ವಾಟ್ ಎ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಫಾರ್ ದ ಸರ್ವೆ ಆ್ಯಂಡ್ ದಿಸ್ ಸರ್ವೆ ಮೆಥಡ್ ದಟ್ ಈಸ್ ಸೆನ್ಸಸ್ ಸರ್ವೆ ಮೆಥಡ್ ಈಸ್ ಕ್ವೈಟ್ ಟೈಮ್ ಕನ್ಸ್ಯೂಮಿಂಗ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್ ಆ್ಯಂಡ್ ಇಟ್ ಟೇಕ್ಸ್ ಮೋರ್ ಟೈಮ್ ಓಕೆ ಆ್ಯಂಡ್ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ವೆರ್ ಆಸ್ ಸ್ಯಾಂಪಲ್ ಸರ್ವೆ ಈಸ್ ವಾಟ್ ಇಟ್ ಟೇಕ್ಸ್ ಲೆಸ್ ಟೈಮ್ ಆ್ಯಂಡ್ ಇಟ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್ ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ವಾಟ್ ವಿ ಹ್ಯಾವ್ ನೋಟೀಸ್ ದೆನ್ ಆಫ್ಟರ್ ದ್ಯಾಟ್ ಐ ಸೆಡ್ ದ್ಯಾಟ್ ದೇರ್ ಆರ್ ಟೂ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಒನ್ ಈಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆ್ಯಂಡ್ ಅನದರ್ ಒನ್ ಈಸ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇಸ್ ಇಟ್ ಅಲಾಂಗ್ ವಿತ್ ಅ ಎಕ್ಸಾಂಪಲ್ ಸೊ ವಾಟ್ ಡಿಡ್ ವಿ ಡಿಸ್ಕಸ್ ದ್ಯಾಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೀನ್ಸ್ ವಾಟ್ ಇಟ್ ಈಸ್ ದ ಒನ್ ವೇರ್ ದ ಇಂಡಿವಿಜುವಲ್ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಆರ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ ಆ್ಯಂಡ್ ಈವನ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಒನ್ ಆಫ್ ದ ಎಕ್ಸಾಂಪಲ್ ಸೊ ಫರ್ದರ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್